ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ಗುರವೇ ಬಿಷಜೇ ಬವರೋಗಿಣ ನಿಧೆಯೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯೇನ್ ನಮಃ ಆತ್ಮೀಯ ಗುರುಬಂಧುಗಳಲ್ಲಿ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತ ಶ್ರೀ ಚಿದಂಬರ ದೀಕ್ಷಿತರ ಕುರಿತು ಎರಡು ತೊದಲ್ನುಡಿಗಳನ್ನು ಹೇಳಲು ಮುಂದಾಗುತ್ತಿದ್ದೇನೆ ಶ್ರೀ ಚಿದಂಬರ ದೀಕ್ಷಿತರು ನಾಲ್ಕು ಯುಗದಲ್ಲಿಯೇ ಅವರ ಅವತಾರ ಮುಕುಟಮಣಿಯಾಗಿದೆ ಯಾಕೆಂದರೆ ಈ ಹಿಂದಿನ ಯುಗದಲ್ಲಿ ಪರಬ್ರಹ್ಮನು ದುಷ್ಟರನ್ನು ಶಿಕ್ಷಿಸಿದರೆ ಕಲಿಯುಗದ ಈ ಒಂದು ಅವತಾರದಲ್ಲಿ ಮಹಾಸ್ವಾಮಿ ಪೂರ್ಣಬ್ರಹ್ಮ ಬಡ ಬ್ರಾಹ್ಮಣನಾಗಿ ಬಂದು ದುಷ್ಟರನ್ನು ಶಿಕ್ಷಿಸದೆ ಸದ್ವರ್ತನೆಯಿಂದ ಅವರನ್ನು ಸನ್ಮಾರ್ಗಕ್ಕೆ ತಂದನು ಈ ಕಾರಣದಿಂದಾಗಿಯೇ ಈ ಒಂದು ಅವತಾರ ಮುಕುಟಮಣಿಯಾಗಿದೆ ರಾಮನ ಕಾಲವಾದಂತಹ ತ್ರೇತಾಯುಗದಲ್ಲಿ ರಾಮನು ಸೀತಾದೇವಿಯನ್ನು ಶೋಧಿಸುತ್ತಾ ಗೌತಮ ಮಹರ್ಷಿಗಳ ಆಶ್ರಮದ ಎಡೆಗೆ ಬರುತ್ತಾನೆ ಸೀತಾದೇವಿಯನ್ನು ರಾಮ ರಾವಣ ಹೊತ್ತುಕೊಂಡು ಹೋಗಿದ್ದ ಆ ಸೀತಾದೇವಿಯನ್ನು ಶೋಧಿಸುತ್ತಾ ಶ್ರೀರಾಮ ಗೋದಾವರಿ ಪ್ರಾಂತ್ಯದ ಕಡೆಗೆ ಬರುತ್ತಾನೆ ಆ ಸಂದರ್ಭದಲ್ಲಿ ಮಹಾತ್ಮರಾದಂತಹ ಗೌತಮರು ಶ್ರೀರಾಮನನ್ನು ಕುರಿತು ವಿನಂತಿಸಿಕೊಳ್ಳುತ್ತಾರೆ ಶ್ರೀರಾಮ ಈ ಒಂದು ಆಶ್ರಮಕ್ಕೆ ನೀನು ಪಾದಾರ್ಪಣೆಯನ್ನು ಮಾಡಿದ್ದೀಯೇ ಸ್ವಾಮಿ ಕೃಪಾವಂತ ದಯಮಾಡಿ ಈ ಒಂದು ನೆಲದಲ್ಲಿಯೇ ಶಾಶ್ವತವಾಗಿ ನೆಲೆಸು ಎಂಬುದಾಗಿ ಕೋರಿಕೊಳ್ಳುತ್ತಾರೆ ಅದಕ್ಕೆ ಪ್ರಭು ಶ್ರೀರಾಮಚಂದ್ರ ಈ ಒಂದು ಅವತಾರದಲ್ಲಿ ನಾನು ರಾವಣನನ್ನು ಶಿಕ್ಷಿಸುವಂಥದ್ದಾಗಿದೆ ಈ ಒಂದು ಅವತಾರದಲ್ಲಿ ನಿಮ್ಮ ಕೋರಿಕೆ ಅಂತಕ್ಕದ್ದು ನೆರವೇರಲು ಸಾಧ್ಯವಿಲ್ಲ ಮುಂದೆ ಕಲಿಯುಗದಲ್ಲಿ ನಾನೇ ಚಿದಂಬರನಾಗಿ ಅವತಾರವನ್ನು ತಾಳುತ್ತೇನೆ ಆ ಸಂದರ್ಭದಲ್ಲಿ ನಿಮ್ಮ ಕೋರಿಕೆ ಅಂತಕ್ಕದ್ದು ನೆರವೇರಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಪ್ರಭು ಶ್ರೀರಾಮಚಂದ್ರ ಗೌತಮ ಮಹರ್ಷಿಗಳಿಗೆ ವಚನವನ್ನು ಕೊಟ್ಟಂತೆ ಕಲಿಯುಗದಲ್ಲಿ ಶ್ರೀರಾಮಚಂದ್ರನೇ ಶ್ರೀ ಚಿದಂಬರ ದೀಕ್ಷಿತನಾಗಿ ಮಾರ್ತಾಂಡ ದೀಕ್ಷಿತರ ಮಗನಾಗಿ ಅವತಾರವನ್ನು ತಾಳುತ್ತಾನೆ ತಾನೇನು ಆ ಮಹರ್ಷಿ ಗೌತಮರಿಗೆ ಮಾತನ್ನು ಕೊಟ್ಟಿದ್ದನೋ ಆ ಪ್ರಕಾರವಾಗಿ ಶ್ರೀ ಚಿದಂಬರ ದೀಕ್ಷಿತರು ಗೋದಾವರಿಯ ತೀರವಾದಂತಹ ಗಂಗಾ ಬಬ್ಬಳು ಪತ್ನಿ ದ್ವಯರಾದಂತಹ ಸಾವಿತ್ರಿ ಸರಸ್ವತಿ ಮಾತೆಯರೊಂದಿಗೆ ಮಹಾಸ್ವಾಮಿ ಬೊಬ್ಬಳುಗಾಂವಿನಲ್ಲಿ ನೆಲೆ ನಿಂತಿದ್ದಾನೆ ಶ್ರೀರಾಮಚಂದ್ರನೇ ಚಿದಂಬರ ಚಿದಂಬರನೇ ಶ್ರೀರಾಮಚಂದ್ರ ಎನ್ನುವುದಕ್ಕೆ ಮಹಾಸ್ವಾಮಿಯ ಎದುರು ಮಾರುತಿ ದಾಸಮಾರುತಿ ಕೈಮುಗಿದುಕೊಂಡು ನಿಂತಿದ್ದಾನೆ ರಾಮ ರಾಮನ ಹೊರತಾಗಿ ಮಾರುತಿ ಇನ್ಯಾರಿಗೂ ಕೈ ಮುಗಿಯುವನಲ್ಲ ಚಿದಂಬರನ ಎದುರಿಗೆ ಮಾರುತಿ ಕೈ ಮುಗಿರು ಮುಗಿದಿರುವುದು ನೋಡಿದರೆ ಶ್ರೀ ಚಿದಂಬರನೇ ರಾಮ ರಾಮನೇ ಚಿದಂಬರ ಎನ್ನುವಂಥದ್ದು ವೇದ್ಯವಾಗುತ್ತದೆ ಇನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದುಷ್ಟರನ್ನು ಶಿಕ್ಷಿಸುವುದಕ್ಕೋಸ್ಕರ ತಾನು ನ ಯಶೋಧಾನಂದನರ ಬಳಿ ಬಾಲ್ಯದಲ್ಲಿ ಲೀಲೆಯನ್ನು ಕಳೆಯುತ್ತಾನೆ ತದನಂತರದಲ್ಲಿ ಪಾಂಡವರ ರಕ್ಷಣೆಗೋಸ್ಕರ ಯೌವನವನ್ನು ಪಾಂಡವರಲ್ಲೇ ಕಳೆಯುತ್ತಾನೆ ವಸುದೇವ ದೇವಕಿಯರು ಮಾ ಕೃಷ್ಣ ಪರಮಾತ್ಮನ ಕುರಿತು ನೀನು ನನ್ನ ಏನು ಅವತಾರವನ್ನು ತಾಳದೆ ಸ್ವಾಮಿ ಆದರೆ ನಿನ್ನ ಬಾಲ್ಯ ಲೀಲೆಯನ್ನು ಯೌವನವನ್ನು ನಾವು ನೋಡಲಿಲ್ಲ ಎಂಬುದಾಗಿ ತಮ್ಮ ದುಃಖವನ್ನು ತೋಡಿಕೊಳ್ಳುತ್ತಾರೆ ಅದಕ್ಕೆ ಶ್ರೀ ಕೃಷ್ಣ ಪರಮಾತ್ಮ ತನ್ನ ತಂದೆ ತಾಯಿಗಳಿಗೆ ಹೇಳುತ್ತಾನೆ ಇದಕ್ಕೆ ನೀವೇನು ಕಾಳಜಿಯನ್ನು ಮಾಡಿಕೊಳ್ಳಬೇಡಿ ಯಾವ ಆತಂಕವನ್ನು ಪಡಬೇಡಿ ಕಲಿಯುಗದಲ್ಲಿ ಮತ್ತೆ ನೀವು ನನ್ನ ತಂದೆ ತಾಯಿಗಳಾಗಿ ಅವತರಿಸುತ್ತೀರಿ ವಸುದೇವ ದೇವಿಕೆಯರಾದ ನೀವು ಮಾರ್ತಾಂಡ ದೀಕ್ಷಿತರು ಲಕ್ಷ್ಮೀಬಾಯಿಯಾಗಿ ಕಲಿಯುಗದಲ್ಲಿ ಅವತಾರವನ್ನು ತಾಳುತ್ತೀರಿ ಆಗ ನಾನು ನಿಮ್ಮ ಮಗನಾಗಿ ಅವತಾರವನ್ನು ತಾಳುತ್ತೇನೆ ಆ ಸಂದರ್ಭದಲ್ಲಿ ನಿಮ್ಮ ಕೋರಿಕೆಯನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ತಂದೆ ತಾಯಿಗಳಿಗೆ ವಾಗ್ದಾನವನ್ನು ನೀಡುತ್ತಾನೆ ಈ ಪ್ರಿಕ ಈ ಪ್ರಕಾರವಾಗಿ ತಂದೆ ತಾಯಿಗಳಿಗೆ ವಾಗ್ದಾನವನ್ನು ಕೊಟ್ಟಂತೆ ಶ್ರೀಕೃಷ್ಣ ಪರಮಾತ್ಮನೇ ಕಲಿಯುಗದಲ್ಲಿ ಮುರುಗೋಡ ವಾಸ ಆಗಿ ಹದಿನೆಂಟನೇ ಶತಮಾನದಲ್ಲಿ ಅವತಾರವನ್ನು ತಾಳುತ್ತಾನೆ ಮಾರ್ತಾಂಡ ದೀಕ್ಷಿತರನ್ನು ನಾವು ನೋಡೋದಾದರೆ ಮಾರ್ತಾಂಡ ದೀಕ್ಷಿತರು ಬಿಜಾಪುರ ಜಿಲ್ಲೆಯ ಗೋಟೆ ಪ್ರಾಂತ್ಯದವರು ಅವರ ವಂಶದವರು ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಸಾತ್ವಿಕ ಬ್ರಾಹ್ಮಣರಾಗಿದ್ದರು ಮಹಾಸ್ವಾಮಿಗಳು ಆ ಒಂದು ವಂಶದಲ್ಲಿ ಅವತರಿಸಬೇಕಾದರೆ ಮಾರ್ತಾಂಡ ದೀಕ್ಷಿತರು ತಕ್ಕ ಸಾಧನೆಯನ್ನು ಮಾಡಬೇಕಾಗಿತ್ತು ಹೀಗಿರಬೇಕಾದರೆ ಮಾರ್ತಾಂಡ ದೀಕ್ಷಿತರ ತಂದೆಯವರು ಮಾರ್ತಾಂಡ ದೀಕ್ಷಿತರ ಹದಿನಾರನೇ ವಯಸ್ಸಿನಲ್ಲಿ ದೇಹತ್ಯಾಗವನ್ನು ಮಾಡುತ್ತಾರೆ ಆ ಸಂದರ್ಭದಲ್ಲಿ ಮಾರ್ತಾಂಡ ದೀಕ್ಷಿತರು ಇಡೀ ಒಂದು ಕುಟುಂಬದ ಜವಾಬ್ದಾರಿಯನ್ನು ತಾವು ತೆಗೆದುಕೊಳ್ಳಬೇಕಾಗುತ್ತದೆ ಅವರು ವೃತ್ತಿಗನುಸರಿಸಿ ಜ್ಯೋತಿಷ್ಯವನ್ನು ಹೇಳುತ್ತಾ ಕಾಲವನ್ನು ಕಳೆಯುತ್ತಿದ್ದರು ಆದರೆ ಅವರ ಮನಸ್ಸಿನಲ್ಲಿ ವೇದಾಧ್ಯಯನವನ್ನು ಮಾಡಬೇಕು ಎನ್ನುವಂತಹ ಹಪಹಪಿಕೆ ದಿನಗಳದಂತೆ ಹೆಚ್ಚಾಯಿತು ಇದರಿಂದಾಗಿ ಮಾರ್ತಾಂಡ ದೀಕ್ಷಿತರು ಗುರುವನ್ನು ಅರಸುತ್ತಾ ಪಂಡರಾಪುರಕ್ಕೆ ಬರುತ್ತಾರೆ ಅದೇ ಸಂದರ್ಭದಲ್ಲಿ ಅನಂತಪುರದ ಅನಂತ ಭಟ್ಟರು ಕೂಡ ಗುರುವನ್ನು ಶೋಧಿಸುತ್ತಾ ಬರುತ್ತಾರೆ ಅದೇ ರೀತಿ ಕೊಲ್ಲಾಪುರದ ಸಿದ್ದೇಶ್ವರರು ಕೂಡ ಪಾಂಡುರಂಗನ ಸನ್ನಿಧಿಗೆ ಬರುತ್ತಾರೆ ಮೂರು ಜನರ ಧ್ಯೇಯವು ಕೂಡ ಗುರುವಿನ ಶೋಧನೆಯಾಗಿರುತ್ತದೆ ಮೂರು ಜನರು ಕೂಡ ಪಾಂಡುರಂಗನ ಆಶೀರ್ವಾದವನ್ನು ಪಡೆದು ಆಗಿನ ವಿದ್ಯಾಕೇಂದ್ರವಾದಂತಹ ಪುಣ್ಯಕ್ಷೇತ್ರವಾದಂತಹ ಕಾಶಿ ಕ್ಷೇತ್ರಕ್ಕೆ ಬರುತ್ತಾರೆ ಆ ಕಾಶಿ ಕ್ಷೇತ್ರದಲ್ಲಿ ಪವಿತ್ರ ಗಂಗೆಯ ಮುಂದೆ ಕುಳಿತು ಗುರು ಚಿಂತನೆಯಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಪೂರ್ವಜನ್ಮದ ಪುಣ್ಯವೇನೋ ಎಂಬಂತೆ ಮಾರ್ತಾಂಡ ದೀಕ್ಷಿತರಿಗೆ ಸ್ವಯಂ ಪ್ರಕಾಶರ ದರ್ಶನವಾಗುತ್ತದೆ ಸ್ವಯಂ ಪ್ರಕಾಶರಲ್ಲಿ ಇವರು ಶರಣಾಗತರಾಗಿ ತಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿಕೊಳ್ಳಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಇವರ ಪ್ರಾರ್ಥನೆಗೆ ಓಗೊಟ್ಟು ಸ್ವಯಂ ಪ್ರಕಾಶರು ಇವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರ ಆಶ್ರಮದಲ್ಲಿ ನಾನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದರು ಸ್ವಯಂ ಪ್ರಕಾಶರು ಒಮ್ಮೆ ಯೋಚನೆ ಮಾಡುತ್ತಾರೆ ಇದರಲ್ಲಿ ನಿಜವಾದ ಗುರು ಭಕ್ತಿಯನ್ನು ಹೊಂದಿರುವ ಶಿಷ್ಯನ್ಯಾರು ಎಂದು ಪರೀಕ್ಷಿಸಬೇಕೆಂದು ಅವರೆಲ್ಲರೂ ಕೂಡ ತಮ್ಮ ಶಿಷ್ಯ ಬಳಗವನ್ನು ಕಳಿ ಕರೆಯುತ್ತಾರೆ ಅವರನ್ನು ಉದ್ದೇಶಿಸಿ ಹೇಳುತ್ತಾರೆ ನೋಡಿ ಶಿಷ್ಯಂದರೆ ನನಗೆ ಪೂರ್ವಜನ್ಮದ ಕರ್ಮದಿಂದಾಗಿ ಒಂದು ದೊಡ್ಡ ವ್ಯಾಧಿ ಅಂತಕ್ಕದ್ದು ಬರತಕ್ಕದಿದೆ ಆ ವ್ಯಾಧಿ ಬಂದಾಗ ನನ್ನನ್ನು ಆರೈಕೆ ಮಾಡುವವರು ನೀವೆಲ್ಲರೂ ಇದ್ದರೆ ನಾನು ಆ ವ್ಯಾಧಿಯನ್ನು ಬರಮಾಡಿಕೊಳ್ಳುತ್ತೇನೆ ಶಿಷ್ಯರೆಲ್ಲರೂ ಕೂಡ ತಾಮಂದು ನಾಮಂದು ಅಂತ ಬರುತ್ತಾರೆ ವ್ಯಾಧಿ ಅಂತಕ್ಕದ್ದು ಬರುತ್ತೆ ಆ ಸ್ವಯಂ ಪ್ರಕಾಶದ ದೇಹದಲ್ಲಿ ಗುಳ್ಳೆಗಳು ಹೇಳುತ್ತದೆ ಗುಳ್ಳೆಗಳಲ್ಲಿ ಕೀವು ತುಂಬಿಕೊಳ್ಳುತ್ತೆ ಕೀವಿನಿಂದ ಹೊಳೆಗಳು ಬರೋದಕ್ಕೆ ಪ್ರಾರಂಭವಾಗುತ್ತವೆ ಆ ದುರ್ವಾಸನೆಯನ್ನು ಸಹಿಸಲಾರದೆ ಆಶ್ರಮದಲ್ಲಿದ್ದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಖಾಲಿಯಾಗುತ್ತಾರೆ ಕೊನೆಗೆ ಮಾರ್ತಾಂಡದ ದೀಕ್ಷಿತರು ಅನಂತಪುರದ ಅನಂತ ಭಟ್ಟರು ಸಿದ್ಧರೋ ಸಿದ್ದೇಶ್ವರರು ಇವರು ಮೂರು ಜನ ಉಳಿಯುತ್ತಾರೆ ಗುರುವಿನ ಆ ಯಾತನೆಯನ್ನು ನೋಡಿ ಸಹಿಸಲಾರದೆ ಮಾರ್ತಾಂಡ ದೀಕ್ಷಿತರು ಆ ಕೀವನ್ನ ಕೋಳಿ ಪುಕ್ಕದಿಂದ ತೆಗೆಯಲು ಮುಂದಾಗುತ್ತಾರೆ ಆದರೆ ಗುರುವಿಗೆ ಆ ಒಂದು ಪುಕ್ಕ ತಾಗುತ್ತಿದ್ದಂತೆ ಅವರು ಆರ್ಥನಾದದಿಂದ ಕೂಗಾಡುತ್ತಿರುತ್ತಾರೆ ಗುರುವಿನ ಆ ವೇದನೆಯನ್ನು ನೋಡಿ ಮಾರ್ತಾಂಡ ದೀಕ್ಷಿತರ ಮನಸ್ಸಿನಲ್ಲಿ ಬಹಳ ದುಃಖವಾಗುತ್ತದೆ ಅವರು ತಮ್ಮ ನಾಲಿಗೆಯ ತುದಿಯಿಂದ ಆ ಹುಳಗಳನ್ನು ತೆಗೆಯಲು ಮುಂದಾಗುತ್ತಾರೆ ಸ್ವಯಂ ಪ್ರಕಾಶರ ಆ ದೇಹದ ಮೇಲೆ ಏನು ಹುಳಗಳು ಓಡಾಡುತ್ತಿದ್ದವು ಅದನ್ನು ತಮ್ಮ ಕಿರು ನಾಲಿಗೆಯಿಂದ ತೆಗೆಯಲು ಮುಂದಾಗುತ್ತಾರೆ ನಾಲಿಗೆಯ ತುದಿಯಿಂದ ತೆಗೆಯಲು ಮುಂದಾಗುತ್ತಾರೆ ಈತನ ಭಕ್ತಿಯನ್ನು ಮೆಚ್ಚಿದಂತಹ ಸ್ವಯಂ ಪ್ರಕಾಶರು ತಮ್ಮ ಶಕ್ತಿಯಿಂದ ಆ ರೋಗವನ್ನು ಅಡಗಿಸುತ್ತಾರೆ ಮಾರ್ತಾಂಡ ದೀಕ್ಷಿತರ ಗುರು ಭಕ್ತಿಯನ್ನು ಪರೀಕ್ಷಿಸುವುದಕ್ಕೋಸ್ಕರ ಸ್ವಯಂ ಪ್ರಕಾಶರು ಮಾಡಿದಂತಹ ಒಂದು ಸಣ್ಣ ಪ್ರಯೋಗವಿದು ಮುಂದೆ ಮಾರ್ತಾಂಡ ದೀಕ್ಷಿತರಿಗೆ ಮತ್ತು ಉಳಿದ ಶಿಷ್ಯಂದರಿಗೆ ವೇದಾಧ್ಯಯನವಾಗುತ್ತದೆ ತದನಂತರದಲ್ಲಿ ಅವರು ಗುರುವಿನ ಅಪ್ಪಣೆಯನ್ನು ಪಡೆದುಕೊಳ್ಳುತ್ತಾರೆ ಅನಂತಪುರದ ಅನಂತ ಭಟ್ಟರು ತಮಗೆ ಸನ್ಯಾಸತ್ವವನ್ನು ನೀಡಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಸ್ವಯಂ ಪ್ರಕಾಶರು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ನೀಡುತ್ತಾರೆ ಅವರು ಮುಂದೆ ಕೃಷ್ಣೇಂದ್ರ ಸರಸ್ವತಿಗಳಾಗುತ್ತಾರೆ ಅದೇ ರೀತಿ ಸಿದ್ದೇಶ್ವರರು ಕೂಡ ಸನ್ಯಾಸವನ್ನು ನೀಡಲಾಗುತ್ತದೆ ಅವರು ಕೊಲ್ಲಾಪುರದಲ್ಲಿ ಸಿದ್ದೇಶ್ವರರಾಗುತ್ತಾರೆ ಇನ್ನು ಮಾರ್ತಾಂಡ ದೀಕ್ಷಿತರು ತನಿಗೂ ಕೂಡ ಸನ್ಯಾಸತ್ವವನ್ನು ಕೊಡಿ ಎಂಬುದಾಗಿ ಬೇಡಿದಾಗ ನಮ್ಮ ಸ್ವಯಂ ಪ್ರಕಾಶರು ಹೇಳುತ್ತಾರೆ ಮಗು ನೀನು ಕೊನೆಯವರೆಗೂ ಗೃಹಸ್ಥಾಶ್ರಮಿಯಾಗಬೇಕು ನಾನೇನಾದರೂ ನಿನಗೆ ಸನ್ಯಾಸತ್ವವನ್ನು ನೀಡಿದ್ದೇ ಆದಲ್ಲಿ ಲೋಕ ಕಲ್ಯಾಣವನ್ನು ನಾನೇ ತಪ್ಪಿಸದಂತಾಗುತ್ತದೆ ನೀನು ಕೊನೆಯವರೆಗೂ ಗೃಹಸ್ಥಾಶ್ರಮಿಯಾಗಬೇಕು ಎಂಬುದಾಗಿ ಹೇಳುತ್ತಾರೆ ಇದು ಗುರು ವಾಕ್ಯ ಎಂಬುದಾಗಿ ಹೇಳುತ್ತಾರೆ ಗುರುವಿನ ವಾಕ್ಯಕ್ಕೆ ಎರಡು ಹೇಳಲಾಗದೆ ಮಹಾಪ್ರಸಾದ ಎಂಬುದಾಗಿ ಭಾವಿಸಿ ಮಾರ್ತಾಂಡ ದೀಕ್ಷಿತರು ಸ್ವಯಂ ಪ್ರಕಾಶರ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ತಮ್ಮ ಊರಾದಂತಹ ಗೋಟೆ ಪ್ರಾಂತ್ಯಕ್ಕೆ ಬರುತ್ತಾರೆ ಮಾರ್ತಾಂಡ ದೀಕ್ಷಿತರು ಹೀಗೆ ಗೋಟೆ ಪ್ರಾಂತ್ಯಕ್ಕೆ ಬಂದ ನಂತರ ಅವರ ವಿದ್ವತ್ತಿಗೆ ಮರುಳಾದಂತಹ ಜನರು ಅವರಿಗೆ ಅನೇಕ ಭೂಸೀಮೆಯನ್ನು ನೀಡುತ್ತಾರೆ ಅದನ್ನೆಲ್ಲವನ್ನು ಅವರು ತಮ್ಮ ಕೊನೆಯ ತಮ್ಮನಿಗೆ ನೀಡಿ ಅಲ್ಲಿಂದ ಮುನವಳ್ಳಿಗೆ ಬರುತ್ತಾರೆ ಮುನುವಳ್ಳಿಯಲ್ಲಿ ಸೋಮಯಾಗದ ಸಿದ್ಧತೆಯಲ್ಲಿರಬೇಕಾದರೆ ಅವರ ಪತ್ನಿ ವಿಧಿವಶರಾಗುತ್ತಾರೆ ಮತ್ತೊಂದು ವಿವಾಹವನ್ನು ಮಾಡಿ ಆ ಯಾಗವನ್ನು ಪೂರೈಸುತ್ತಾರೆ ಅಲ್ಲೂ ಕೂಡ ಅವರಿಗೆ ಅನೇಕ ಭೂಸೀಮೆ ಸಿಕ್ಕುತ್ತದೆ ಅದನ್ನು ಮತ್ತೊಬ್ಬ ತಮ್ಮನಿಗೆ ಕೊಟ್ಟು ತಡಕೊಂಡಕ್ಕೆ ಬರುತ್ತಾರೆ ಆ ತಡಕೊಂಡದಲ್ಲೂ ಕೂಡ ಅವರ ವಿದ್ವತ್ತಿಗೆ ಮೆಚ್ಚಿ ಅನೇಕ ಭೂಸೀಮೆಯನ್ನು ನೀಡಿದಾಗ ಅದನ್ನು ಮತ್ತೊಬ್ಬ ತಮ್ಮನಿಗೆ ಕೊಟ್ಟು ಮುರುಗೋಡು ಪ್ರಾಂತ್ಯಕ್ಕೆ ಬರುತ್ತಾರೆ ಮೂರು ಗುಡ್ಡಗಳು ಸೇರುವ ಊರು ಮುರುಗೋಡು ಈ ಮುರುಗೋಡಿಗೆ ಬಂದ ನಂತರ ಅವರ ದ್ವಿತೀಯ ಪತ್ನಿಯೂ ವಿಧಿವಶರಾಗುತ್ತಾರೆ ಆದರೆ ಅವರ ಮನಸ್ಸು ಆಧ್ಯಾತ್ಮಿಕದ ಚಿಂತನೆಯ ಎಡೆಗೆ ಹರಿದರೂ ಗುರುವಿನ ಮಾತು ಅವರ ಮನಸ್ಸಿನಲ್ಲಿತ್ತು ಗುರು ಕೊನೆಯವರೆಗೂ ನೀನು ಗೃಹಸ್ಥಾಶ್ರಮಯ ಆಗಬೇಕು ಎಂದು ಹೇಳಿದ್ದರಿಂದ ಗುರು ಮಾತುವಿಗೆ ಎರಡು ಬಗೆಯದೆ ಅವರು ಮೌನವಾಗಿದ್ದರು ಹೀಗಿರಬೇಕಾದರೆ ಬೆಟ್ಟಹೊಸೂರಿನ ಲಕ್ಷ್ಮೀ ಮಾತೆಯೊಂದಿಗೆ ಮಾತಾಂಡ ದೀಕ್ಷಿತರ ವಿವಾಹವಾಗುತ್ತದೆ ಲಕ್ಷ್ಮೀ ಮಾತೆ ಮಗುವಿಗೂ ಅಪ್ಪು ಆಗಲಿಲ್ಲ ಎಂದು ಪುತ್ರ ಸಂತಾನ ಆಗಲಿಲ್ಲ ಎಂದು ಕೊರಗುತ್ತಿರುವ ಸಂದರ್ಭದಲ್ಲಿ ಮಾರ್ತಾಂಡ ದೀಕ್ಷಿತರು ಪುತ್ರ ಪ್ರಾಪ್ತಿಗೋಸ್ಕರ ತಪಶ್ಚರ್ಯವನ್ನು ಮಾಡಬೇಕು ಎಂಬುದಾಗಿ ನಿರ್ಧರಿಸುತ್ತಾರೆ ಮರುಗೋಡಿನ ಹತ್ತಿರ ಇರುವ ಸೋಗ ಸುಬ್ಬಾಪುರ ಎನ್ನುವಂಥ ಕ್ಷೇತ್ರಕ್ಕೆ ಹೋಗಿ ತಪಶ್ಚರ್ಯವನ್ನು ಮಾಡುತ್ತಾರೆ ಅಲ್ಲಿಂದ ಪಾರ್ವತಿ ಪರಮೇಶ್ವರರ ವಿವಾಹವಾದ ಸ್ಥಳ ಎಂದು ಕರೆಯಲಾಗುವ ಸೋಗಲದ ಸೋಮೇಶ್ವರನ ಕಡೆಗೆ ಹೋಗಿ ಅಲ್ಲಿ ಮತ್ತೆ ತಮ್ಮ ಅನುಷ್ಠಾನವನ್ನು ಮುಂದುವರಿಸುತ್ತಾರೆ ತದನಂತರ ತಮ್ಮ ಗು ಕುಲದೇವರಾದಂತಹ ಮಲ್ಲಾಸ ಮಾರ್ತಾಂಡ ಭೈರವ ದೇವರ ಹಿಪ್ಪರಿಗೆಗೆ ಬಂದು ಅಲ್ಲಿ ತಮ್ಮ ಅನುಷ್ಠಾನವನ್ನು ಮುಂದುವರಿಸುತ್ತಾರೆ ಕುಲದೇವರಾದಂತಹ ಮಲ್ಲಾಸ ಮಾರ್ತಾಂಡ ಭೈರವ ಮಾರ್ತಾಂಡ ದೀಕ್ಷಿತರ ತಪಸ್ಸಿಗೆ ಮೆಚ್ಚಿ ಆಕಾಶ ಚಿದಂಬರಮಿಗೆ ಹೋಗು ಅಲ್ಲಿ ನಿನ್ನ ಮನಸ್ಸಿನ ಕೊರಗೇನಿದೆ ಆ ಒಂದು ಮನಸ್ಸಿನ ನಿನ್ನಲ್ಲಿರುವಂತಹ ಆ ಒಂದು ಆ ಕೋರಿಕೆ ಎಲ್ಲವೂ ಕೂಡ ನೆರವೇರುತ್ತದೆ ಎಂಬುದಾಗಿ ಆತನ್ ಮಾರ್ತಾಂಡ ದೀಕ್ಷಿತರಿಗೆ ದೃಷ್ಟಾಂತವಾಗುತ್ತದೆ ಹೀಗೆ ಪತ್ನಿ ಸಮೇತವಾಗಿ ಪುಣ್ಯಕ್ಷೇತ್ರವಾದಂತಹ ಆಕಾಶ ಚಿದಂಬರಂ ಈಗಿನ ತಮಿಳುನಾಡಿನ ಆಕಾಶ ಚಿದಂಬರಂಗೆ ಬರುತ್ತಾರೆ ಹನ್ನೆರಡು ವರ್ಷಗಳ ಕಾಲ ತಪಶ್ಚರ್ಯವನ್ನು ಮಾಡುತ್ತಾರೆ ತ್ರಿಕಾಲವು ಕೂಡ ಶಂಕರನ ಧ್ಯಾನದಲ್ಲೇ ನಿರತರಾಗಿರುತ್ತಾರೆ ಆ ಸಂದರ್ಭದಲ್ಲಿ ಕರ್ಕಿ ರಸದ ಹೊರತಾಗಿ ಅವರು ಮತ್ತೇನನ್ನು ಸ್ವೀಕರಿಸುತ್ತಿರಲ್ಲ ಲಕ್ಷ್ಮಿ ಮಾತೆಗೆ ಆಗ ಕುಂಕುಮವೂ ಕೂಡ ಹಣೆಗೆ ಇಟ್ಟುಕೊಳ್ಳಲು ಸಿಗುತ್ತಿರಲಿಲ್ಲಂತೆ ಗಂಡನ ಪಾದದ ಧೂಳಿಯನ್ನೇ ಅವರು ಹಣೆಗೆ ಇಟ್ಟುಕೊಳ್ಳುತ್ತಿದ್ದರಂತೆ ಹೀಗಿರಲು ಒಂದು ಮಧ್ಯ ರಾತ್ರಿಯಾಗಿದೆ ಅಂದು ಸಾಕ್ಷಾತ್ ಶಂಕರನೇ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಲೋಕಕ್ಕೆ ತಂದೆಯಾಗಿರುವಂತಹ ಆ ಶಂಭೋ ಮಹಾದೇವನು ಪ್ರತ್ಯಕ್ಷನಾಗಿದ್ದಾನೆ ಮಾರ್ತಾಂಡ ದೀಕ್ಷಿತ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಎಚ್ಚರಾಗು ಎಂಬುದಾಗಿ ನುಡಿಯುತ್ತಿದ್ದಾನೆ ಆದರೆ ಮಾರ್ತಾಂಡ ದೀಕ್ಷಿತರು ಭಗವನ್ ಚಿನ್ನತನೆಯಲ್ಲಿ ತಮ್ಮನ್ನು ತಾವು ಮೈ ಮರೆತಿದ್ದಾರೆ ಆ ಸಂದರ್ಭದಲ್ಲಿ ಲೋಕಪಾಲಕನಾದ ಶಂಕರ ಮಾರ್ತಾಂಡ ದೀಕ್ಷಿತರ ತಲೆಯ ಮೇಲೆ ಕೈಯಿಟ್ಟು ಜಾಗೃತನಾಗು ಮಾರ್ತಾಂಡ ಎಂಬುದಾಗಿ ಹೇಳುತ್ತಿದ್ದಾರೆ ಇದರಿಂದ ಮಾರ್ತಾಂಡ ದೀಕ್ಷಿತರು ಸಾವಕಾಶವಾಗಿ ಕಣ್ಣನ್ನು ತೆರೆದಿದ್ದಾರೆ ಎದುರಿಗೆ ಶಂಕರನೇ ಪ್ರತ್ಯಕ್ಷವಾಗಿದ್ದಾನೆ ಆ ಮಾರ್ತಾಂಡ ದೀಕ್ಷಿತರಿಗೆ ಸಾಂಬ ಸದಾಶಿವನು ಪ್ರತ್ಯಕ್ಷವಾದದ್ದನ್ನು ಕಂಡು ಮೂಕ ವಿಸ್ಮಿತರಾಗಿದ್ದಾರೆ ಬಾಯಿಂದ ಮಾತೇ ಹೊರಬರುತ್ತಿಲ್ಲ ಆ ಸಂದರ್ಭದಲ್ಲಿ ಶಂಕರನು ಮಾರ್ತಾಂಡ ದೀಕ್ಷಿತ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಬೇಕಾದ ವರವನ್ನು ಬೇಡು ಎಂಬುದಾಗಿ ಹೇಳುತ್ತಿದ್ದಾರೆ ಆ ಸಂದರ್ಭದಲ್ಲಿ ಮಾರ್ತಾಂಡ ದೀಕ್ಷಿತರು ಮಹಾಸ್ವಾಮಿ ಲೋಕಪಾಲಕ ನೀನೇ ಪ್ರತ್ಯಕ್ಷವಾಗಿದ್ದೀಯೇ ದೃಢವಾದ ಭಕ್ತಿಯೊಂದನ್ನು ಕರುಣಿಸು ಎಂಬುದಾಗಿ ಕೋರಿಕೊಳ್ಳುತ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸದಾಶಿವನು ಮಾರ್ತಾಂಡ ದೀಕ್ಷಿತರಿಗೆ ತಾವು ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಪಸ್ಸನ್ನು ಆಚರಿಸುತ್ತಿದ್ದೀರಿ ಎಂಬುದನ್ನು ಸಾಕ್ಷಾತ್ ಶಂಕರನೇ ಮಾರ್ತಾಂಡ ದೀಕ್ಷಿತರ ಗಮನಕ್ಕೆ ತರುತ್ತಾನೆ ಆ ಸಂದರ್ಭದಲ್ಲಿ ಮಾರ್ತಾಂಡ ದೀಕ್ಷಿತರು ಶಂಕರ ನಿನ್ನಂತಹ ಮಗನನ್ನು ಕರುಣಿಸು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದಾರೆ ಆಗ ಸದಾಶಿವನು ನಾನೇ ನಿನ್ನ ಮಗನಾಗಿ ಬರುತ್ತೇನೆ ನಾನು ನಿನ್ನ ಮಗನಾಗಿ ಬಂದಂಥ ಸಂದರ್ಭದಲ್ಲಿ ನನ್ನ ಬಲಗಿವಿಯಲ್ಲಿ ಕೋಮಲವಾದ ಬಿಲ್ವ ಅಕ್ಷತೆಗಳು ಇರುತ್ತದೆ ಎಂಬುದಾಗಿ ವರಪ್ರದಾನವನ್ನು ಮಾಡಿದ್ದಾನೆ ಇದರಿಂದ ಮಾರ್ತಾಂಡ ದೀಕ್ಷಿತರು ಆನಂದ ಹೃದಯದವರಾಗಿದ್ದಾರೆ ಕಾಶಿ ಕ್ಷೇತ್ರದ ಆ ಒಂದು ವಿಧಿಯನ್ನು ತೀರಿಸಿಕೊಂಡು ಕಾಶಿಯ ವಿಶ್ವನಾಥನಿಗೆ ನಮಸ್ಕಾರವನ್ನು ಮಾಡಿ ತಮಗೆ ಸಾಂಬ ಸದಾಶಿವನೇ ತಮ್ಮ ವಂಶದಲ್ಲಿ ಉದಯಿಸುತ್ತಾನೆ ಎನ್ನುವ ಆನಂದದಿಂದ ಮುರುಗೋಡು ಪ್ರಾಂತ್ಯಕ್ಕೆ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಆ ವಿಚಾರ ಅಂತಕ್ಕದ್ದು ಬಂದಿದೆ ಸದಾಶಿವ ಆ ಕಾಲದಲ್ಲಿ ಹೇಳಿದ್ದಾನೆ ನೀವಾದರೂ ಬೇರೆ ಯಾರಲ್ಲ ಈ ಹಿಂದೆ ಶ್ರೀಕೃಷ್ಣನಾಗಿ ಏನು ಅವತಾರವನ್ನು ತಾಳಿದ್ದೆ ಆ ಸಂದರ್ಭದಲ್ಲಿ ನೀವು ನಿಮ್ಮ ಕೋರಿಕೆಯನ್ನು ಇಟ್ಟಿರಿ ನಾವು ನಿನ್ನ ಲೀಲೆಯನ್ನು ಯೌವನವನ್ನು ನೋಡಲಿಲ್ಲ ಎಂಬುದಾಗಿ ಹೇಳಿದರೆ ಆಗ ನಾನೇನು ವಚನವನ್ನು ಕೊಟ್ಟೆ ಆ ವಚನವನ್ನು ಈಗ ಸತ್ಯವನ್ನು ಮಾಡುತ್ತಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಹೀಗೆ ಸಾಂಬ ಸದಾಶಿವನು ಶ್ರೀಕೃಷ್ಣ ಪರಮಾತ್ಮ ಹಾಗೂ ಶಂಕರನ ದರ್ಶನವನ್ನು ಏಕಕಾಲಕ್ಕೆ ಮಾರ್ತಾಂಡ ದೀಕ್ಷಿತರಿಗೆ ನೀಡಿದ್ದಾರೆ ಕೇಳುಗರೆ ಇಲ್ಲಿ ನೀವೊಂದು ವಿಷಯವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಚಿದಂಬರ ದೀಕ್ಷಿತರು ದತ್ತಾತ್ರೇಯನ ಅವತಾರವೆಂದು ಹೇಳಿದರೆ ತಪ್ಪಾಗಲಾರದು ದತ್ತಾತ್ರೇಯನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸಮ್ಮಿಲನ ಯಾವ ರೀತಿಯಾಗಿದೆಯೋ ಹಾಗೆಯೇ ನಮ್ಮ ಚಿದಂಬರನು ಕೂಡ ಆ ತ್ರಿಮೂರ್ತಿಗಳ ಸ್ವರೂಪನಾಗಿದ್ದಾನೆ ಈತ ಶಂಕರನೋ ಈತ ವಿಷ್ಣುವೋ ಈತ ಬ್ರಹ್ಮನೋ ಎಂದು ನಾವು ತರ್ಕಕ್ಕೆ ಇರುವ ಇಳಿಯುವುದರ ಬದಲಾಗಿ ಆತನನ್ನು ಪೂರ್ಣ ಬ್ರಹ್ಮ ಎಂದು ಅರಿತು ಆತನ ನಾಮಸ್ಮರಣೆಯನ್ನು ಮಾಡಿದರೆ ಅದರಿಂದ ನಮಗೆ ಸಂಪೂರ್ಣವಾಗಿ ಆನಂದ ಸಿಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹೀಗೆ ಸಾಕ್ಷಾತ್ ಶಂಕರನು ತಾನು ಈ ಹಿಂದೆ ವಸುದೇವ ದೇವಕಿಯರಿಗೆ ಏನು ಮಾತನ್ನು ಕೊಟ್ಟಿದ್ದ ಶ್ರೀಕೃಷ್ಣ ಅದನ್ನು ತಾನು ನೆರವೇರಿಸುವುದಕ್ಕೋಸ್ಕರ ಶ್ರೀಕೃ ಶ್ರೀಕೃಷ್ಣ ಹಾಗೂ ಶಂಕರನ ಸಂಯುಕ್ತ ಅವತಾರವಾಗಿ ಮಾರ್ತಾಂಡ ದೀಕ್ಷಿತರ ಮಗನಾಗಿ ಅವತರಿಸುತ್ತೇನೆ ಎಂಬುದಾಗಿ ಹೇಳಿದ್ದನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಆನ ಆನಂದ ಹೊಂದಿದವರಾಗಿ ಮುರುಗೋಡು ಪ್ರಾಂತ್ಯಕ್ಕೆ ಬಂದಿದ್ದಾರೆ ಹೀಗೆ ಮುರುಗೋಡು ಪ್ರಾಂತ್ಯದಲ್ಲಿ ಬಂದು ದಿನವನ್ನು ಕಳೆಯುತ್ತಿರಬೇಕಾದರೆ ಲಕ್ಷ್ಮೀ ಮಾತೆಯ ಗರ್ಭ ಸಿಂಧುವಿನಲ್ಲಿ ಪರಬ್ರಹ್ಮನ ಒಂದು ಆಗಮನವಾಗುತ್ತೆ ಯಾವಾಗ ಆತನ ಆಗಮನವಾಗುತ್ತೋ ಲಕ್ಷ್ಮೀ ಮಾತೆ ಮಾತೇ ಆಡದಂತೆ ಮೌನಿಯಾಗುತ್ತಾಳೆ ಸದಾ ಕಾಲ ಬ್ರಹ್ಮಚಿಂತನೆಯಲ್ಲಿ ಬ್ರಹ್ಮಚಿಂತನೆಯಲ್ಲಿ ಇರುತ್ತಿರುತ್ತಾಳೆ ತನ್ನ ಹೆಂಡತಿಯಾಕೆ ಹೀಗೆ ಮೌನವಾಗಿದ್ದಾಳೆ ಎಂದು ಮಾರ್ತಾಂಡ ದೀಕ್ಷಿತರು ಆಕೆಯನ್ನು ಮಾತನಾಡಲು ಪ್ರೇರೇಪಿಸಿದಾಗ ಆಕೆ ಹೇಳುತ್ತಿರುತ್ತಾಳೆ ಇಚ್ಛಾ ರಹಿತಳಾದವಳಿಗೆ ನನಗೆ ಏನು ಬೇಕಾಗಿದೆ ನಾನೀಗ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದೇನೆ ಕಲಿಯುಗದಲ್ಲಿರುವಂತಹ ಆ ಕಲಿಯ ಕೊಬ್ಬನ್ನು ಅಡಗಿಸಲು ನಾನು ಬಂದಿದ್ದೇನೆ ದುಷ್ಟರನ್ನ ಸನ್ಮಾರ್ಗಕ್ಕೆ ತರುವುದೇ ನನ್ನ ಧ್ಯೇಯ ಎಂಬುದಾಗಿ ಆಕೆ ಹೇಳುತ್ತಿರುತ್ತಾಳೆ ಇದರಿಂದ ಮಾರ್ತಾಂಡ ದೀಕ್ಷಿತರಿಗೆ ಸಾಕ್ಷಾತ್ ಶಂಕರನೇ ತನ್ನ ಹೆಂಡತಿಯ ಗರ್ಭದಲ್ಲಿ ಆಗಮಿಸಿರುವುದನ್ನು ಅರಿತುಕೊಳ್ಳುತ್ತಾರೆ ಹೀಗೆ ಮಹಾಸ್ವಾಮಿ ನವಮಾಸ ತುಂಬಲು ಮಾಸ ಕಾರ್ತೀಕ ಕೃಷ್ಣ ಪಕ್ಷ ಸೃಷ್ಟಿ ತಿಥಿಯೊಂದು ತನ್ನ ಮಾತಾಪಿತುಗಳಿಗೆ ಎಂಟು ವರ್ಷದ ಬಾಲಕನಾಗಿ ಅವತಾರವನ್ನು ತಾಳುತ್ತಾನೆ ಈತ ಅಯೋನಿ ಸಂಭವ ಈತ ಯೋನಿಯಿಂದ ಹುಟ್ಟುವುದಿಲ್ಲ ಆತ ಎಂಟು ವರ್ಷದ ಬಾಲಕನಾಗಿ ಜನ್ಮವನ್ನು ತಳೆಯುತ್ತಾನೆ ಆ ಸಂದರ್ಭದಲ್ಲಿ ಆತನ ಬಲಗಿವಿಯಲ್ಲಿ ಬಿಲ್ವ ಹಾಗೂ ಅಕ್ಷತೆಗಳು ಕಂಗೊಳಿಸುತ್ತದೆ ಆಗ ಮಾರ್ತಾಂಡ ದೀಕ್ಷಿತರು ಲಕ್ಷ್ಮಿ ಮಾತೆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಸ್ವಾಮಿ ನೀನು ಏನು ನುಡಿದೆ ಅದರಂತೆ ಈಗ ನಡೆಯುತ್ತಿದ್ದೀಯೇ ಸ್ವಾಮಿ ನಮ್ಮ ಅಜ್ಞಾನವನ್ನು ದಯಮಾಡಿ ಮನ್ನಿಸು ನೀನು ಬಾಲಕನಾಗಿ ನಮಗೆ ಕಾಣಿಸಿಕೊ ನಿನ್ನ ತೊದಲ್ನುಡಿಯನ್ನು ಕೇಳಬೇಕೆಂದು ನಮ್ಮ ಇಚ್ಛೆಯಾಗಿದೆ ನೀನು ಅಂಬೆಗಾಲು ಇಡುವುದನ್ನು ನೋಡಬೇಕೆಂದು ನಾವು ಬಯಸುತ್ತೇವೆ ಸ್ವಾಮಿ ದಯಮಾಡಿ ನಮಗೆ ಹಸುಳಿಯ ರೂಪವನ್ನು ತೋರಿಸು ಎಂಬುದಾಗಿ ಬೇಡಿಕೊಳ್ಳುತ್ತಿದ್ದಾರೆ ಹೀಗೆ ತಮ್ಮ ತಂದೆ ತಾಯಿಗಳ ಕೋರಿಕೆಯ ಮೇರೆಗೆ ಮಹಾಸ್ವಾಮಿ ಬಾಲರೂಪವನ್ನು ಹಸುಳಿಯ ರೂಪವನ್ನು ತಳೆಯುತ್ತಾನೆ ಹೀಗೆ ಸಾಕ್ಷಾತ್ ಶ್ರೀರಾಮನೇ ಈ ಹಿಂದೆ ತನ್ನ ಗೋದಾವರಿ ತೀರದಲ್ಲಿ ತಾನು ನೆಲೆಸುತ್ತೇನೆ ಎಂದು ಮಹರ್ಷಿ ಗೌತಮರಿಗೆ ವಚನ ಕೊಟ್ಟಂತೆ ಅದೇ ರೀತಿ ದ್ವಾಪರ ಯುಗದಲ್ಲಿ ಕೃಷ್ಣನು ವಸುದೇವ ದೇವಕಿಯರಿಗೆ ತನ್ನ ಮಾತನ್ನು ಕೊಟ್ಟದ್ದನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಕಲಿಯುಗದಲ್ಲಿ ಮುರುಗೋಡು ಪ್ರಾಂತ್ಯದಲ್ಲಿ ಚಿದಂಬರನಾಗಿ ಅವತಾರವನ್ನು ತಾಳುತ್ತಾನೆ ಸದ್ಗುರು ಮಹಾರಾಜ್ ಕಿ ಜಯ ಶ್ರೀ ಚಿದಂಬರ ಅರ್ಪಣಮಸ್ತು